ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಕರ್ನಾಟಕ ರಾಜ್ಯವು ಸಾಂಸ್ಕೃತಿಕವಾಗಿ ಮಾತ್ರವಲ್ಲ ವಾಸ್ತುಶಿಲ್ಪ ಕಲೆಗಳಿಗೂ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ನೂರಾರು ರಾಜಮನೆತನಗಳು ಆಳಿಹೋದ ನಮ್ಮ ನಾಡಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಐತಿಹಾಸಿಕ ಕುರುಹುಗಳನ್ನ ಹೊತ್ತ ದೇವಾಲಯಗಳ ಸಮುಚ್ಚವೇ ನಮಗೆ ಕಾಣಲು ಸಿಗುತ್ತೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿರುವ ಬಾದಾಮಿಯ ಭೂತನಾಥ ದೇವಾಲಯದ ವಾಸ್ತುಶಿಲ್ಪ ಹಾಗೂ ಅಲ್ಲಿನ ಅದ್ಭುತಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಂಡು ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಬಾದಾಮಿಯ ಅಗಸ್ತ್ಯ ಕೆರೆಯ ದಡದ ಮೇಲೆ ಚಾಲುಕ್ಯರ ಅವಧಿಯಲ್ಲಿ ನಿರ್ಮಿತವಾದ ಭೂತನಾಥ ಸಂಕೀರ್ಣ ದೇವಾಲಯವಾಗಿದ್ದು, ಈ ದೇವಾಲಯವನ್ನ ದೂರದಿಂದ ನೋಡಿದ್ರೆ ಆಲಯವು ನದಿಯಲ್ಲಿ ತೇಲುತ್ತಿರುವಂತೆ ಭಾಸವಾಗುತ್ತೆ. ಈ ಆಲಯವನ್ನ ಸುಮಾರು 8 ಹಾಗೂ 10ನೇ ಶತಮಾನದಲ್ಲಿ ನಿರ್ಮಿಸಿರಬಹುದು ಎಂದು ಹೇಳಲಾಗುತ್ತೆ. ಭೂತನಾಥ ದೇವಾಲಯವನ್ನ ಭೂತನಾಥ ಗ್ರೂಪ್ ಆಫ್ ಟೆಂಪಲ್ಸ್ ಎಂದು ಕರೆಯಲಾಗುತ್ತೆ. ಯಾಕಂದ್ರೆ ಇಲ್ಲಿ ಶಿವನಿಗೆ ಅರ್ಪಿತವಾದ ಭೂತನಾಥ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳಿವೆ. ಭೂತನಾಥ ದೇವಾಲಯವು ಬಾದಾಮಿ ಚಾಲುಕ್ಯ ಅವಧಿಯಲ್ಲಿ ನಿರ್ಮಿತವಾಗಿದ್ರೆ, ಮಲ್ಲಿಕಾರ್ಜುನ ದೇವಾಲಯವನ್ನ ಕಲ್ಯಾಣಿ ಚಾಲುಕ್ಯರು ನಿರ್ಮಿಸಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ದೇವಾಲಯವನ್ನ ಭೂತನಾಥ ದೇವಾಲಯದ ಹಿಂಭಾಗದಲ್ಲಿ ನಿರ್ಮಿಸಲಾಗಿದ್ದು, ಈ ಆಲಯವು ಪಿರಮಿಡ್ ಶೈಲಿಯ ಗೋಪುರಗಳು, ತೆರೆದ ಮಂಟಪ ಹಾಗೂ ಗೋಡೆಯ ಮೇಲೆ ವಿವಿಧ ಶಿಲ್ಪಕಲಾಕೃತಿಗಳ ಕೆತ್ತನೆಯನ್ನ ಒಳಗೊಂಡಿದೆ. ಈ ದೇಗುಲವನ್ನ ದಕ್ಷಿಣ ಭಾರತದ ದ್ರಾವಿಡಿಯನ್ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು, ಈ ದೇಗುಲದ ಮುಖ್ಯ ಗರ್ಭಗುಡಿಯೊಳಗಡೆ ಶಿವಲಿಂಗ ಹಾಗೂ ನಂದಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಅಲ್ಲದೆ ಇಲ್ಲಿನ ಕಲ್ಲು ಬಂಡೆಯೊಂದರ ಮೇಲೆ ಗಣೇಶ, ವರಹಾವತಾರ, ಉಗ್ರ ನರಸಿಂಹನ ಅವತಾರ, ಮಹಿಷಾಸುರ ಮರ್ದಿನಿ, ಬ್ರಹ್ಮ, ವಿಷ್ಣು, ಮಹೇಶ್ವರರ ಮೂರ್ತಿಗಳನ್ನ ಚಂದವಾಗಿ ಕೆತ್ತಲಾಗಿದೆ. ಬಂಡೆಯ ಮೇಲೆ ಇಷ್ಟೊಂದು ಅದ್ಭುತವಾಗಿ ದೇವರ ಮೂರ್ತಿಯನ್ನ ಕೆತ್ತಿರೋದನ್ನ ನೋಡ್ತಿದ್ರೆ ನಮ್ಮ ಪೂರ್ವಜರ ಕಲಾ ನೈಪುಣ್ಯತೆಯ ಅರಿವು ನಮಗಾಗುತ್ತೆ. ಅಗಸ್ತ್ಯ ತೀರ್ಥದ ಮೇಲೆ ನಿರ್ಮಿಸಲಾಗಿರುವ ಈ ದೇಗುಲದ ಸುತ್ತಲೂ ಕಲ್ಲಿನ ಮೆಟ್ಟಿಲುಗಳನ್ನ ನಿರ್ಮಿಸಲಾಗಿದ್ದು, ಈ ಮೆಟ್ಟಿಲುಗಳ ಮೇಲೆ ಕುಳಿತು ಬಾದಾಮಿಯ ಗುಹಾಂತರ ದೇವಾಲಯಗಳ ಅದ್ಭುತ ಸನ್ನಿವೇಶಗಳನ್ನ ಕೂಡ ಕಣ್ತುಂಬಿಕೊಳ್ಳಬಹುದಾಗಿದೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ, ಭೂತನಾಥ ದೇವಾಲಯದ ಹೊರ ಆವರಣದಲ್ಲಿ ಕಲ್ಲು ಬಂಡೆಗೆ ತಾಗಿಕೊಂಡಂತೆ ಅನಂತಶಯನ ದೇವಾಲಯವಿದ್ದು, ಆಲಯದ ಒಳಗಡೆ ಆದಿಶೇಷನ ಮೇಲೆ ಶ್ರೀಮನ್ನಾರಾಯಣನು ವಿಶ್ರಾಂತಿ ಪಡೆಯುತ್ತಿರುವ ಚಿತ್ರವನ್ನ ಸುಂದರವಾಗಿ ಚಿತ್ರಿಸಲಾಗಿದೆ. ಮಹಾವಿಷ್ಣುವಿನ ಒಂದು ಕಡೆ ಮಹಾಲಕ್ಷ್ಮಿ ಹಾಗೂ ಗರುಡದೇವನನ್ನ ಕೆತ್ತಿದ್ದರೆ, ವಿಷ್ಣುವಿನ ಮೇಲ್ಭಾಗದಲ್ಲಿ ದಶಾವತಾರದ ಚಿತ್ರಗಳನ್ನ ಕೆತ್ತಲಾಗಿದೆ. ಆಲಯದ ಹೊರಬಾಗಿಲ ಮೇಲೆ ಜಾಲರಂಧ್ರದ ರಚನೆಗಳನ್ನ ಮಾಡಲಾಗಿದ್ದು, ಇವು ಆಲಯದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸಿವೆ. ಸುಂದರವಾದ ಸರೋವರದ ಮೇಲಿರುವ ಈ ಭೂತನಾಥ ದೇವಾಲಯಕ್ಕೆ ಭೇಟಿ ನೀಡಿದ್ರೆ ಮನಸ್ಸಿನ ಬೇಸರವೆಲ್ಲವೂ ದೂರವಾಗೋದ್ರ ಜೊತೆಗೆ ಇಲ್ಲಿನ ಕಲಾ ಕೆತ್ತನೆಗಳು ನಮ್ಮನ್ನ ಪ್ರಾಚೀನ ಕಲಾಲೋಕಕ್ಕೆ ಕೊಂಡೊಯ್ಯುತ್ತವೆ. ಭೂತನಾಥ ದೇವಾಲಯದ ದಡದ ಮೇಲೆ ಕುಳಿತು ಸೂರ್ಯೋದಯ ಹಾಗೂ ಸೂರ್ಯಾಸ್ತವನ್ನ ಕೂಡ ಕಣ್ತುಂಬಿಕೊಳ್ಳಬಹುದಾಗಿದೆ. ಈ ಸ್ಥಳಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಭೇಟಿ ನೀಡಬಹುದಾಗಿದೆ. ಅತ್ಯಂತ ಸುಂದರವಾಗಿ ನಿರ್ಮಿತವಾಗಿರುವ ಭೂತನಾಥ ದೇವಾಲಯವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿದೆ. ಈ ದೇವಾಲಯವು ಬೆಂಗಳೂರಿನಿಂದ 448 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 106 ಕಿಲೋಮೀಟರ್, ಬಾಗಲಕೋಟೆಯಿಂದ 36.4 ಕಿಲೋಮೀಟರ್, ಪಟ್ಟದಕಲ್ಲಿನಿಂದ 30 ಕಿಲೋಮೀಟರ್, ಬಾದಾಮಿ ಬನಶಂಕರಿ ದೇವಾಲಯದಿಂದ 5.5 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದ್ರೆ ನೀವು ಒಮ್ಮೆ ಬಾದಾಮಿಗೆ ಭೇಟಿ ನೀಡಿದಾಗ ಭೂತ
ಭೋಲೆನಾಥ ದೇಗುಲವನ್ನ ಕಣ್ತುಂಬಿಕೊಂಡು ಬನ್ನಿ ಆಯ್ತಾ. ಸ್ನೇಹಿತರೆ, ದೇವಾಲಯಗಳಿರಬಹುದು ಅಥವಾ ಐತಿಹಾಸಿಕ ಸ್ಮಾರಕಗಳಾಗಿರಬಹುದು, ಅವು ಸ್ವಚ್ಛವಾಗಿದ್ದರೆ ಮಾತ್ರ ನೋಡಲು ಸುಂದರವಾಗಿ ಕಾಣಿಸುತ್ತವೆ. ಹೀಗಾಗಿ ದಯವಿಟ್ಟು ಐತಿಹಾಸಿಕ ಸ್ಮಾರಕಗಳು ಹಾಗೂ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನಿತ್ತಾಗ ಪ್ಲಾಸ್ಟಿಕ್ ಹಾಗೂ ಇನ್ನಿತರೆ ಕಸಗಳನ್ನ ದಯವಿಟ್ಟು ಕಸದ ಬುಟ್ಟಿಯಲ್ಲಿಯೇ ಹಾಕಿ ಬನ್ನಿ. ಹಾಗೂ ನಿಮ್ಮ ಸುತ್ತಮುತ್ತ ಯಾರಾದರೂ ಪ್ಲಾಸ್ಟಿಕ್ ವಸ್ತುಗಳನ್ನ ಎಸೆಯುತ್ತಿದ್ರೆ ಅವರಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನ ಕಸದ ಬುಟ್ಟಿಯಲ್ಲಿಯೇ ಹಾಕಲು ವಿನಂತಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ವಂದನೆಗಳು.